ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಜನನಾಯಕರಿಗೆ ಅಧಿಕಾರಿಗಳಿಗೆ ದುಡ್ಡು ಮಾಡೋಕೆ ಬಂತು ಗಾಂಧಿ ಕೊಡಿಸಿ ಸ್ವಾತಂತ್ರ್ಯ ಹೌದು ಸ್ವಾತಂತ್ರ್ಯ ಬಂದು ಏಳು ದಶಕಗಳೇ ಕಳೆದರೂ ಈ ಗ್ರಾಮಕ್ಕೆ ಇಂದಿಗೂ ಓಡಾಡೋಕೆ ರಸ್ತೆ ಇಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇವರಿಗೆ ಉಕ್ಕಡ ಬಿಟ್ಟರೆ ಬದುಕೇ ಇಲ್ಲ ಬೇಡಿಕೊಳ್ಳದ ರೀತಿ ಮಾಡದ ಮನವಿ ಎರಡೂ ಉಳ್ದಿಲ್ಲ ಆದರೂ ಏನೂ ಪ್ರಯೋಜನ ಆಗಿಲ್ಲ ನಡು ಮಧ್ಯಾಹ್ನ ಅನ್ನಂಗಿಲ್ಲ ನಡು ರಾತ್ರಿ ಅನ್ನಂಗಿಲ್ಲ ಹುಟ್ಟೋಕು ದೋಣಿ ಬೇಕು ಸಾಯೋಕು ದೋಣಿ ಬೇಕು ಇದು ಮಲೆನಾಡ ನತದೃಷ್ಟ ಗ್ರಾಮ ಭದ್ರಾ ನದಿ ಮಧ್ಯ ತೆಪ್ಪದಲ್ಲಿ ಸಾಕ್ತಾ ಇರೋ ಇವರು ಪ್ರವಾಸಿಗರಲ್ಲ ವಾಯುವಿಹಾರಕ್ಕೂ ಬಂದವರಲ್ಲ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಇವರ ಬದುಕು ಹಿಂಗೆ ಹೌದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಗ್ಗನಳ್ಳ ಜನಕ್ಕೆ ಇವತ್ತಿಗೂ ಕೂಡ ಉಕ್ಕಡವೇ ಜೀವಾಳ ಮಗುವಿನ ನಾಮಕರಣಕ್ಕಾಗ್ಲಿ ಸತ್ತವರ ಅಂತ್ಯ ಸಂಸ್ಕಾರಕ್ಕಾಗ್ಲಿ ಮಕ್ಕಳು ಶಾಲೆಗೆ ಹೋಗೋಕ್ಕಾಗ್ಲಿ ಎಲ್ಲದಕ್ಕೂ ಕೂಡ ತೆಪ್ಪವೇ ಆಧಾರ ತೆಪ್ಪ ಇಲ್ದಿದ್ರೆ ಇವರಿಗೆ ಬದುಕೇ ಇಲ್ಲ ಸುಮಾರು ಐವತ್ತರಿಂದ ಅರವತ್ತು ಅಡಿ ಆಳದ ಭದ್ರಾ ನದಿ ಮೇಲೆ ಇವರು ಏಳು ದಶಕಗಳಿಂದ ತೇಳ್ಕೊಂಡೇ ಬದುಕ್ತಿದ್ದಾರೆ ದಶಕಗಳಿಂದ ಇವರು ಒಂದೇ ಒಂದು ಸೇತುವೆಗೆ ಜನನಾಯಕರು ಹಾಗೂ ಅಧಿಕಾರಿಗಳಿಗೆ ಬೇಡದ ರೀತಿ ಮಾಡದ ಮನವಿ ಎರಡೂ ಕೂಡ ಉಳಿದಿಲ್ಲ ಆದರೆ ನೋ ಯೂಸ್ ಮೂಡಿಗೆರೆಯಲ್ಲಿ ವಾರ್ಷಿಕ ದಾಖಲೆಯ ಮಳೆ ಸುರಿಯುತ್ತೆ ಮಳೆಗಾಲದಲ್ಲಂತೂ ಇವರ ಸ್ಥಿತಿ ಕೇಳೋದೇ ಬೇಡ ಮಳೆಗಾಲದಲ್ಲಿ ಮಕ್ಕಳು ತಿಂಗಳುಗಟ್ಲೆ ಶಾಲೆಗೆ ಹೋಗಲ್ಲ ಮಳೆ ನಿಲ್ಲೋವರೆಗೂ ಆ ಕಡೆಯವರು ಅಲ್ಲೇ ಈ ಕಡೆಯವರು ಇಲ್ಲೇ ಶೋಭಾ ಕರ್ಲಾಜಿ ಎಂಪಿ ಕುಮಾರಸ್ವಾಮಿಂದು ನಿಜ ಲಿಂಗಯ್ಯ ಅವರಿಗೂ ಹೇಳಿದೀವಿ ಇಲ್ಲ ಯಾರು ಸಪೋರ್ಟೇ ಮಾಡ್ತಿಲ್ಲ ಹೊಳಲು ಇಡ್ಕಣಿ ಬಿಳಗೂರು ಸೇರಿದಂತೆ ನಾಲ್ಕೈದು ತೆಪ್ಪವೇ ಗತಿ ಕಳಸ ಬಾಳೆಹೊಳೆ ಹೊರನಾಡು ಮಾಗುಂಡಿ ಕಡೆಗೆ ಹೋಗ್ಬೇಕು ಅಂದ್ರೆ ಈ ತೆಪ್ಪವನ್ನೇರಿಯೇ ನದಿ ದಾಟ್ಬೇಕು ಸ್ವಲ್ಪ ಆಯ ತಪ್ಪಿದ್ರು ಬದುಕಿ ಬರೋ ಯಾವುದೇ ಗ್ಯಾರಂಟಿ ಇಲ್ಲ ಎರಡು ವರ್ಷದ ಹಿಂದೆ ತೆಪ್ಪ ಹುಟ್ಟ ಹಾಕ್ತಿದ್ದ ಅಂಬಿಗ ಸುಧಾಕರ್ ಭದ್ರಾ ಪಾಲಾಗಿದ್ರು ಆದ್ರೂ ಯಾರು ಕೂಡ ಇತ್ತ ತಿರುಗಿಯೂ ನೋಡ್ದಿರೋ ದುರಂತದಲ್ಲಿ ಮಹಾ ದುರಂತ ಒಂದು ಸೈಡ್ಗೆ ಇನ್ನೂರು ರೂಪಾಯಿ ತಗೊಂತಾರೆ ಇನ್ನೂರೈದು ರೂಪಾಯಿ ತಗೊಳ್ತಾರೆ ಆಟೋಕ್ಕೆ ಐನೂರು ರೂಪಾಯಿ ಕೊಟ್ಟು ದಿವಸ ಹೋಗ್ಬೇಕು ನಮ್ದು ತಂದೆ ತಾಯಿ ದುಡಿಯೋದೆ ಐನೂರಿಂದ ಆರ್ನೂರು ರೂಪಾಯಿ ತುಂಬಾ ಕಷ್ಟ ಆಗಿದೆ ಯಾಕಂದ್ರೆ ಎಕ್ಸಾಮ್ಗೆ ಒಂದು ವಾರ ಎಲ್ಲ ರಜಾ ಆಗುತ್ತೆ ನಮ್ದು ಮುಂದೆ ಎಜುಕೇಶನ್ ತುಂಬಾ ತೊಂದರೆ ಆಗಿದೆ ನದಿಂದ ಆಹ್ ವರ್ಷ ವರ್ಷದ ಅಧಿಕಾರಿಗಳ ಹತ್ರ ಎಲ್ಲ ಹೇಳ್ತೀವಿ ಆದ್ರೂ ಸಮಸ್ಯೆ ನಮ್ಮ ಸಮಸ್ಯೆ ಯಾರು ಕೇಳೋದಿರ್ಲಿಲ್ಲ ಚಿಕ್ಕಮಗಳೂರಿನವರೇ ಆದ ಸಿಟಿ ರವಿ ಅವರು ಸಚಿವರಾಗಿದ್ದಾರೆ ಇವ್ರಾದ್ರೂ ಕಗ್ಗನಹಳ್ಳಿ ಜನರ ದಶಕಗಳ ಕಷ್ಟಕ್ಕೆ ಪರಿಹಾರವನ್ನ ಒದಗಿಸ್ತಾರಾ ಕಾದ್ ನೋಡೋಣ ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು